ಶ್ರೀ ಗುರುಭ್ಯೋ ನಮಃ. ಶಿರೂರು ಮಠದ ವೇದವರ್ಧನ ತೀರ್ಥ ಶ್ರೀಪಾದರು ತಪ್ತಮುದ್ರಾಧಾರಣೆಯನ್ನು ನಡೆಸುತ್ತಿದ್ದಾರೆ. ಇವತ್ತು ಪ್ರಥಮನೇಕಾದಶಿಯಿಂದ ಏಕಾದಶಿ ವಿಶೇಷವಾಗಿ ಭಗವಂತನ ಪ್ರೀತಿಗೋಸ್ಕರ ಮಾಡುವ ಉಪವಾಸ. ಇವತ್ತು ಆಷಾಢ ಮಾಸ, ಪಂಡರಾಪುರದಲ್ಲಿ ವಿಠ್ಠಲ ತಾನು ನಿಂತಹ ಸಂದರ್ಭ. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಉಪವಾಸ ಇದ್ದುಕೊಂಡು ಹರಿನಾಮಸ್ಮರಣೆ ಭಜನೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಶಿರೂರು ಮಠದಲ್ಲಿ ಕೂಡ ದೇವರು ವಿಠ್ಠಲ, ಹಾಗಾಗಿ ಅಂತಹ ವಿಠ್ಠಲ ದೇವರ ಪ್ರೀತಿಗೋಸ್ಕರ ಭಕ್ತ ಜನರೆಲ್ಲರೂ ಕೂಡ ಬಂದು ತಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳುತ್ತಾ ಇದ್ದಾರೆ. ಭಗವಂತನ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು ಒಂದು ವೈಷ್ಣವದ ಲಕ್ಷಣ. ಹಾಗಾಗಿ ಎಲ್ಲರೂ ಕೂಡ ನಾವು ಭಗವಂತನ ಭಕ್ತರು ಅಂತ ಅಂತಹ ಶಂಖ ಮತ್ತು ಚಕ್ರಗಳನ್ನು ಹಾಕಿಕೊಳ್ಳುತ್ತಾ ಇದ್ದಾರೆ. ನಿತ್ಯದಲ್ಲಿ ಹಾಕಿಕೊಂಡರೂ ಕೂಡ ಇವತ್ತು ತಪ್ತಮುದ್ರಾಧಾರಣೆ ಅಂತ ವಿಶೇಷವಾದಂತಹ ಸುದರ್ಶನ ಹೋಮವನ್ನೆಲ್ಲ ಮಾಡಿ ಅದರಲ್ಲಿ ಅದನ್ನು ಬಿಸಿ ಮಾಡಿ ಅದರಲ್ಲಿ ಹಾಕಿಕೊಳ್ಳುವಂಥದ್ದು. ಇದರಿಂದಾಗಿ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಪವಿತ್ರಂತೆ ವಿತಾತಂ ಬ್ರಹ್ಮಣಸ್ಪತೆ ಎನ್ನುವಂತಹ ಮಂತ್ರದಲ್ಲಿ ಹೇಳಿದ ಹಾಗೆ ತದಾಮೋ ಅಷ್ಣುತೆ ಅಂತ ಮೋಕ್ಷವನ್ನು ಪಡೀತಾರೆ ಎನ್ನುವಂಥದ್ದು ಮಹಾಫಲವನ್ನು ಕೊಟ್ಟಿದ್ದಾರೆ. ಪಾಪಗಳೆಲ್ಲ ಪರಿಹಾರ ಆಗತ್ತೆ ಅಂತ ಅಂತಹ ಏಕಾದಶಿ ಇವತ್ತು ಅಂತಹ ವಿಷ್ಣುವಿನ ಚಿಹ್ನೆಗಳನ್ನು ಧಾರಣೆ ಮಾಡುವುದಕ್ಕೋಸ್ಕರ ಭಕ್ತರೆಲ್ಲರೂ ಕೂಡ ಉಪವಾಸದಲ್ಲಿ ಇದ್ದುಕೊಂಡು ಆ ದೇವರ ದರ್ಶನವನ್ನು ಮಾಡಿ ಗುರುಗಳ ಹತ್ರ ಆ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳುತ್ತಾ ಇದ್ದಾರೆ. ಅದರಿಂದಾಗಿ ಮುಂದೆ ಬರುವಂತಹ ಚಾತುರ್ಮಾಸ ವ್ರತದ ಸಂಕಲ್ಪಕ್ಕೋಸ್ಕರ, ಚಾತುರ್ಮಾಸ ವ್ರತವನ್ನು ಮಾಡುವುದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ಮುದ್ರಾಧಾರಣೆಯನ್ನು ಮಾಡ್ತಾರೆ. ಹಾಗೆ ಚಾತುರ್ಮಾಸ ವ್ರತ ಕಳೆದ ಬಳಿಕವೂ ಕೂಡ ಮತ್ತೆ ತಪ್ತ ಮುದ್ರಾಧಾರಣೆ ನಡೆಸಲಿಕ್ಕೆ ಇದೆ. ಅಂತಹ ಮುದ್ರಾಧಾರಣೆಗೆ ಅನೇಕ ಭಕ್ತರು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಕೂಡ ಬಂದು ಅಂತಹ ಮುದ್ರೆಯನ್ನು ಹಾಕಿಸಿಕೊಳ್ಳುತ್ತಾ ಇದ್ದಾರೆ.